ಗಣೇಶ, ನಾನು ಯಾವಾಗ್ಲೂ ತಪ್ಪು ತಪ್ಪು ನಿರ್ಧಾರ ತಗೊಳ್ತೀನಿ. ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಒಂದು ನಿಮಿಷ ನನ್ನ ಮಗಳ ಬಗ್ಗೆ ಯೋಚನೆ ಮಾಡಲಿಲ್ಲ. ಆದ್ರೆ ನೀನು ಅವಳು ಮಾನದ ಬಗ್ಗೆ ಯೋಚನೆ ಮಾಡಿದೆ. ನಿನ್ನಂತ ದೊಡ್ಡ ಮನುಷ್ಯನ ಮುಂದೆ ನಾನು ಸಂಪಾದನೆ ಮಾಡಿರೋ ಆಸ್ತಿ ಅಂತಸ್ತೆಲ್ಲ ವೇಸ್ಟ್. ವಯಸ್ಸಿಗೆ ಬಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋ ಜವಾಬ್ದಾರಿ ಶಕ್ತಿ ಇದ್ರು ಅಣ್ಣನ್ನ ದೇವರಸ್ಥಾನದಲ್ಲಿ ಇಟ್ಟಿದಾನಲ್ಲ ನಿನ್ನ ತಮ್ಮ, ತಮ್ಮನಿಗೋಸ್ಕರ ಎಂತ ಶಿಕ್ಷೆ ಬೇಕಾದ್ರೂ ಅನುಭವಿಸೋದಕ್ಕೆ ಸಿದ್ಧವಾಗಿರೋ ನಿನ್ನಂತ ಅಣ್ಣನ ಮನೇನ ಆರಿಸ್ಕೊಂಡಿದ್ದಾಳಲ್ಲ ನನ್ನ ಮಗಳು, ನಿಜವಾಗ್ಲೂ ನಾನೇ ಅದೃಷ್ಟವಂತ. ಬಾಮ್ಮ. ಗಣೇಶ, ದಯವಿಟ್ಟು ನನ್ನ ಮಗಳನ್ನ ನಿನ್ನ ಮನೆ ತುಂಬಿಸ್ಕೋ. ಈ ಪ್ರಪಂಚದಲ್ಲಿ ಯಾರ್ಯಾರನ್ನೂ ಬೇರೆ ಮಾಡಕ್ಕಾಗಲ್ಲ, ಯಾರ್ಯಾರನ್ನೂ ಒಂದ್ ಮಾಡಕ್ಕಾಗಲ್ಲ. ಅವ್ರವ್ರಿಗೆ ಇಷ್ಟ ಬಂದಿದ್ದ ಜಾಗದಲ್ಲಿ ಅವ್ರವ್ರಿರ್ತಾರೆ. ಮಧ್ಯದಲ್ಲಿ ನಾವ್ಯಾರು ಸರ್? ಇವಳು ನಿಮ್ಮ ಮಗಳು, ನೀವು ಇಷ್ಟಪಟ್ಟು ಮದುವೆ ಮಾಡಿಕೊಟ್ರೆ ನಮ್ಮ ಮನೆ ಸೊಸೆ ಆಗ್ತಾಳೆ. ನನ್ನಿಂದ ನಿನ್ಗೇನಾದ್ರೂ ಬೇಜಾರಾಗಿದ್ರೆ ನೀನೇನ್ ಶಿಕ್ಷೆ? ಸರ್, ಒಬ್ಬರಿಗೆ ಶಿಕ್ಷೆ ಕೊಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲ ಸರ್. ಮೋಸ ಮಾಡಿದವನ ಹೆಸರನ್ನ ಮಕ್ಕಳಿಗಿಡಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಅಂಥದ್ರಲ್ಲಿ ಮನಸ್ಸು ಬದಲಾಯಿಸ್ಕೊಂಡು ಬಂದವ್ರನ್ನ ನಾನು ಒಪ್ಕೊಳ್ದೇ ಇದ್ರೆ ಮನುಷ್ಯನಾಗುತ್ತೆ ಏನ್ ಪ್ರಯೋಜನ ಇದೆ? ಮನುಷ್ಯನಿಗೆ ಹಸ್ವಾದಾಗ ತಿನ್ನೋದಕ್ಕನ್ನ ಎಷ್ಟು ಮುಖ್ಯನೋ ಹಾಗೆ ಒಂದು ಸಂಸಾರಕ್ಕೆ ನಿನ್ನಂತ ಅಣ್ಣ ಅಷ್ಟೇ ಮುಖ್ಯ. ನನಗೆ ಈಗ ಸಮಾಧಾನ ಆಯ್ತು, ನಾನು ಇನ್ ಬರ್ತೇನೆ. ಮನೆಗೆ ಬಂದ ಬೀಗರು ಊಟ ಮಾಡದೆ ಹೋಗೋದೇಗೆ? ಈಗ ಬೇಡ, ಇನ್ನೊಂದ್ಸಾರಿ ಬರ್ತೀನಿ. ಸರ್, ಬಿಸಿ ಊಟ ಆರೋಗ್ಯಕ್ಕೆ ಒಳ್ಳೇದು, ಬನ್ನಿ.